ಆಗ್ತಾನೆ ಸೆಕೆಂಡ್ ಇಯರ್ ಪಿ ಯು ಸಿ ಪಾಸ್ ಆಗಿದ್ದೆ, ಡಿಸ್ಟಿಂಕ್ಷನ್ ಆಗಿತ್ತು. ಅಮ್ಮ ಅದೇ ಖುಷಿಲಿ ಅವಳ ಹತ್ರ ಇದ್ದ ಚಿನ್ನದ ಸರ ಮಾರಿ ನಂಗೆ ಮೊಬೈಲ್ ಕೊಡ್ಸಿದ್ಲು. ಅಪ್ಪ, ಇವ್ನು ನಿನ್ನೊಬ್ಬಂಗೆ ಮಗ ಅಲ್ಲ, ನಂಗೂ ಮಗ ಅಂತ ಜಂಬದಿಂದ ಹೆಮ್ಮೆಯಿಂದ ಕೂಡ್ಸಿಕ್ಕಿದ್ದ ಪೆನ್ಷನ್ ದುಡ್ಡಲ್ಲೇ ನಂಗೆ R15 ಬೈಕ್ ಕೊಡ್ಸಿದ್ರು. ಒಂದಿನ ಬೈಕ್ ಹೊಡ್ಕೊಂಡು ಹೋಗ್ತಿದ್ದೆ, ಆಪೋಸಿಟ್ ಇಂದ ಸ್ಕೂಟಿ ಪಿಪ್ನಲ್ಲಿ ಒಬ್ಳು ಹುಡುಗಿ ಬರ್ತಿದ್ಲು. ನನ್ನ ಕಣ್ಣು ರೋಡ್ಗಿಂತ ಜಾಸ್ತಿ ಅವಳೇ ನೋಡ್ತಿತ್ತು. ಬೈಕ್ ಜೊತೆ ನಾನು ರೋಡಲ್ಲಿ ಮಲ್ಕೊಂಡೆ, ಬಿದ್ದಿದ್ ನನ್ನ ಕೈ ಕೊಟ್ಟೆ ಬರ್ಸಿದ್ಲು. ನನ್ನ ಪೊಸಿಷನ್ ನೋಡಿ ನಗ್ತಿದ್ಲು. ನಂಗೂ ಎಲ್ರ ತರ ಲವ್ ಆಯ್ತು. ಆದ್ರೆ ಇಷ್ಟರ ಮಟ್ಟಿಗಂದ್ರೆ ನಾನು ನಮ್ಮ ಅಪ್ಪ ಅಮ್ಮಗಿಂತ ಜಾಸ್ತಿ ಅವಳನ್ನ ಪ್ರೀತಿ ಮಾಡಿದೆ. ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಿದ್ದೆ ನಾನು, ಕಾಲೇಜ್ ಬಂದ್ ಕೊಡೋದು, ಅವಳ ಕಾಲೇಜ್, ಟ್ಯೂಷನ್, ಮನೆ ಹತ್ರ ಸರ್ವೆ ಮಾಡ್ತಿದ್ದೆ. August 15th ಎಲ್ರಿಗೂ ಇಂಡಿಪೆಂಡೆನ್ಸ್ ಡೇ, ಆದ್ರೆ ನಂಗೆ ನನ್ನ ಹುಡುಗಿ ಬರ್ತಡೇ ಅನ್ನೋ ಖುಷಿ. ನಮ್ಮನ್ ಬರ್ತಡೇನು August 15th, ಆದ್ರೆ ಅದ್ ನನಗೆ ಅವತ್ತು ನೆನಪೇ ಇರಲಿಲ್ಲ. ಅಪ್ಪಂಗೆ ಮೆಡಿಸಿನ್ ತಗೊಂಬಾ ಅಂತ ಅಮ್ಮ 5,000 ಕೊಟ್ಟಿದ್ಲು. ಆದ್ರೆ ಆ 5,000 ನನ್ನ ಹುಡುಗಿ ಬರ್ತಡೇಗಾಯ್ತು ಅಂತ ತುಂಬಾ ಖುಷಿಯಾದೆ. ನನ್ನ ಹುಡುಗಿ ಹೇಳಿದ ಟೈಮ್ಗಿಂತ ಒಂದ್ ಗಂಟೆ ಮುಂಚೆನೆ ಕಾಯ್ತಿದ್ದೆ, ಆದ್ರೆ ಅವಳು ಬಂದಿದ್ದು 3/4 ಗಂಟೆ ಲೇಟು. ಇದ್ದಿದ್ದ 5,000ದಲ್ಲಿ ನನ್ನ ಹುಡುಗಿ ಕೇಳಿದ್ದೆಲ್ಲ ಕೊಡಿಸ್ದೆ. ಅದೇ ಟೈಮ್ಗೆ ಅಮ್ಮ ಫೋನ್ ಮಾಡ್ತಿದ್ಲು, ಕಟ್ ಮಾಡಿದೆ. ಆದ್ರೆ ಮತ್ತೆ ಮತ್ತೆ ಫೋನ್ ಮಾಡ್ತಾನೆ ಇದ್ಲು. ಕೊನೆಗೆ ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡಿದೆ. ಸಂಜೆ ನನ್ನ ಹುಡುಗಿ ಜೊತೆ ಮೈನಾ ಫಿಲಂ ನೋಡಕ್ ಹೋದೆ. ಕ್ಲೈಮ್ಯಾಕ್ಸ್ ನೋಡಿ ತುಂಬಾ ಬೇಜಾರಾಯ್ತು. ನನ್ನ ಹುಡುಗಿಗೆ ಅವಳು ಮನೆ ಹತ್ರ ಬಿಟ್ಟು ನಾನು ನಮ್ಮ ಮನೆಗೆ ಹೋದೆ. ಅಪ್ಪ ಅಮ್ಮ ಇಬ್ರು ಒಟ್ಟಿಗೆ ಕೂತಿದ್ರು. ಏನಮ್ಮ ಆಗ್ಲೇ ಫೋನ್ ಮಾಡಿದ್ದು ಅಂತ ಕೇಳಿದೆ. ಅಮ್ಮ ಏನು ಮಾತಾಡ್ಲಿಲ್ಲ. ನಾನು ಸುಮ್ಮನಾದೆ. ಅಪ್ಪನ ಮೊಬೈಲ್ ರಿಂಗ್ ಆಗ್ತಾನೆ ಇತ್ತು, ಆದ್ರೂ ರಿಸೀವ್ ಮಾಡ್ತಿರ್ಲಿಲ್ಲ. ಕೊನೆಗೆ ನಾವು ಅಪ್ಪನ ಫ್ರೆಂಡ್ ನನ್ನ ಮೊಬೈಲ್ಗೆ ಫೋನ್ ಮಾಡಿದ್ರು. ತಕ್ಷಣ ಮೊಬೈಲ್ ತಗೊಂಡೋದೆ. ಅಪ್ಪ ನಿಮ್ ಫ್ರೆಂಡ್ ಫೋನ್ ಮಾಡ್ತಾರೆ ಮಾತಾಡಿ ಅಂದೆ. ಮಾತಾಡ್ಲೇ ಇಲ್ಲ. ನನ್ನ ತಂಗಿ ನನ್ನ ಹತ್ರ ಬಂದು ಮಾಸ್ಕ್ ಕಾರ್ಡ್ಗೆ ಸೈನ್ ಹಾಕೋಣ ಅಂದ್ಲು. ಅಪ್ಪ ಅಮ್ಮ ಇರ್ಬೇಕಾದ್ರೆ ನಾನೇ ಸೈನ್ ಮಾಡ್ಲಿ ಅಂದೆ. ನನ್ನ ತಂಗಿ ನನ್ನ ಗಟ್ಟಿಯಾಗಿ ತಪ್ಕೊಂಡು ಲೈಫ್ ಸ್ಟಾರ್ಟ್ ಮಾಡಿಬಿಟ್ಲು. ಅವಾಗ ನಂಗೆ ಗೊತ್ತಾಯ್ತು ಅಪ್ಪ ಅಮ್ಮ ನಮ್ಮನ್ನು ಬಿಟ್ಟೋಗ್ಬಿಟ್ರು ಅಂತ. ಅಪ್ಪ ಅಮ್ಮನ ಅಂತ್ಯ ಸಂಸ್ಕಾರ ಮುಗಿಯೋ ತನಕ ಅಪ್ಪ ಅಮ್ಮ ಹೆಂಗ್ ಸತ್ರು ಅನ್ನೋದೇ ನಂಗೆ ಗೊತ್ತಿರ್ಲಿಲ್ಲ. ನನ್ನ ತಂಗಿ ಬಂದು ಅವತ್ತಮ್ಮ ನಿಂಗೆ ಯಾಕೆ ಫೋನ್ ಮಾಡ್ತಿದ್ಲು ಅಂತ ಗೊತ್ತೇನಣ ಅಂತ ಕೇಳಿದ್ಲು. ನಾನಿಲ್ಲ ಅಂದೆ. ಅವಾಗ ಹೇಳಿದ್ಲು ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು, ಸೀರಿಯಸ್ ಆಗಿದ್ರು. ಮೊದಲೇ ನಮ್ಮ ಅಕ್ಕಪಕ್ಕ ಮನೆ ಇರಲಿಲ್ಲ. ಸಹಾಯ ಅಂತ ನಂಗೆ ಫೋನ್ ಮಾಡಿದ್ರೆ ನಾನು ನನ್ನ ಹುಡುಗಿ ಜೊತೆ ಬ್ಯುಸಿ ಆಗಿದ್ದೆ. ಅಮ್ಮನ ಫೋನ್ ಎತ್ತಷ್ಟು ಪುರ್ಸತ್ ಇರಲಿಲ್ಲ. ಬ್ಲಡ್ ಪ್ರೆಷರ್ ಜಾಸ್ತಿಯಾಗಿ ಉಸಿರಾಟ ಕಡಿಮೆಯಾಗಿ ಅಪ್ಪ ತೀರೋಗ್ಬಿಟ್ರು. ಅಮ್ಮನೂ ನಮ್ಮನ್ನು ಬಿಟ್ಟು ಅಪ್ಪನ ಜೊತೆ ಹೋಗ್ಬಿಟ್ರು. ನಾನು ಮಾಡಿದ ತಪ್ಪಿಂದನೇ ಅಪ್ಪ ಅಮ್ಮ ತೀರೋಗ್ಬಿಟ್ರು ಅನ್ನೋದು ಗೊತ್ತಾಗಿ ನಾನು ಸಾಯೋ ನಿರ್ಧಾರ ಮಾಡಿದೆ. ಆದ್ರೆ ನನ್ನ ತಂಗಿಗೋಸ್ಕರನಾದ್ರೂ ನಾನು ಬದುಕಲೇಬೇಕು ಅನ್ನಿಸ್ತು. ನಮ್ಮಮ್ಮನ ಪ್ರೀತಿನ ನನ್ನ ತಂಗಿಲ್ ಕಂಡೆ. ನನ್ನ ತಂಗಿಗೆ ನಾನೇ ಅಪ್ಪ ಅಮ್ಮನ ಪ್ರೀತಿ ಕೊಡಕ್ಕೆ ಶುರು ಮಾಡಿದೆ. ಸ್ವಲ್ಪ ದಿನ ನನ್ನ ಹುಡುಗಿ ಮೆಸೇಜ್, ಫೋನ್ ಏನು ರಿಸೀವ್ ಮಾಡಲಿಲ್ಲ. ಒಂದಿನ ನನ್ನ ತಂಗಿ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಂತ ನಾನು ಅವಳ ಜೊತೆ ಬೈಕಲ್ಲಿ ಹೋಗಕ್ಕೆ ರೆಡಿ ಆದೆ. ದಾರಿಲಿ ಹೋಗ್ಬೇಕಾದ್ರೆ ನನ್ನ ಹುಡುಗಿ ಇನ್ನೊಬ್ಬ ಹುಡುಗಿನ ಜೊತೆ ಖುಷಿ ಖುಷಿಯಿಂದ ಪಾನಿಪುರಿ ತಿಂತಿರೋದು ನೋಡಿದೆ.
ಅವತ್ತೇ ಗೊತ್ತಾಗೋಯ್ತು ಪ್ರೀತಿ ಸರಿ ಇದ್ರು ಪ್ರೀತಿ ಸರಿ ಇರಲ್ಲ ಅಂತ. ಯಾವ ಪ್ರೀತಿಯಿಂದ? ನಮ್ಮ ಅಪ್ಪ ಅಮ್ಮನ ಪ್ರೀತಿ ಕಳ್ಕೊಂಡು ಅದೇ ಪ್ರೀತಿನ ನನ್ನ ತಂಗಿಗೆ ದಾರ ಹಿಡ್ದೆ. ನಾನೇ ಅಪ್ಪ ಅಮ್ಮನ ಸ್ಥಾನ ತುಂಬೆ. ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ ಅಣ್ಣಬಾಣ್. ಈ ಚಿಕ್ಕ ಕಾನ್ಸೆಪ್ಟಿಂದ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಟೈಮ್ ಪಾಸ್ಗೋಸ್ಕರ ಲವ್ ಮಾಡಿಬಿಡಿ, ನಿಮ್ಗೆ ಲೈಫ್ ಕೊಡೋರ್ಗೋಸ್ಕರ ಲವ್ ಮಾಡಿ. ಒಂದ್ಸಲ ಹುಡುಗಿ ಜೊತೆ ಲವ್ ಡಿಸ್ಕನೆಕ್ಟ್ ಆದ್ರೆ ಮತ್ತೆ ರೀಕನೆಕ್ಟ್ ಮಾಡ್ಕೋಬಹುದು. ಆದ್ರೆ ಒಂದ್ಸಲ ಅಪ್ಪ ಅಮ್ಮನ ಪ್ರೀತಿ ಕಳ್ಕೊಂಡ್ರೆ ಹುಡುಕಿದ್ರು ಸಿಗಲ್ಲ. ಫಸ್ಟ್ ಫಾದರ್ ಅಂಡ್ ಮದರ್, ಮಿಕ್ಕಿದ್ದೆಲ್ಲ ಫರ್ದರ್.